ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆಯುವ ಮೂಲಕ ಈ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಎಂದು ಜನತೆಗೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಅವರು ತಿಳಿಸಿದರು. ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಣಚತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದಲ್ಲಿ ನಂಜನಗೂಡಿನ SBI ಬ್ಯಾಂಕ್ನ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಅರಿವು ಹಾಗೂ ವಿಕಾಸ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರಕಾಶ್ ಅವರು, ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಜನರು ಆ ಯೋಜನೆಗಳನ್ನು ಪಡೆದುಕೊಂಡು ಯೋಜನೆಯ ಸದುಪಯೋಗ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಅಭಿವೃದ್ಧಿಯ ಕಡೆಗೆ ನಾವು ಚಿಂತನೆ ಮಾಡಿದಾಗ ಮಾತ್ರ ದೇಶದ ಅಭಿವೃದ್ಧಿ ಆಗ್ತದೆ. ಇವತ್ತೊಂದು ದಿವಸ BPL ಕಾರ್ಡ್ ನಾವಿರ್ಬೋದು, BPL ಇರ್ಬೋದು, APL ಕಾರ್ಡ್ ಇರ್ಬೋದು, ಈ BPL ಕಾರ್ಡ್ ಯಾವ ಒಂದು ಉದ್ದೇಶದಿಂದ ಬಂದಿದೆ? ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗ್ಬೇಕು. ಯಾರು ಉಳ್ಳವರಿರ್ತಾರೆ ಅವರಿಗೆ ಪ್ರಯೋಜನಗಳು ಹೆಚ್ಚು ಸಿಗ್ತವೆ. ಉಳ್ಳವರಿಗಿಂತ ಯಾರಿಗೆ ಅನುಕೂಲತೆಗಳಿಲ್ಲ ಅವರು ಇದರ ಪ್ರಯೋಜನ ಪಡ್ಕೋಬೇಕು. ಈ ಒಂದು ಉದ್ದೇಶದಿಂದ ಈ BPL ಆಗಿರ್ಬೋದು, APL ಕಾರ್ಡ್ ಆಗಿರ್ಬೋದು ಬಂದಿದೆ. ನಾವು BPL ಕಾರ್ಡಿಗೆ ನಮ್ಮನ್ನು ಸೀಮಿತಗೊಳಿಸಿಕೊಳ್ತೇನೆ. ನಾವು ನಮ್ಮ ಮುಂದಿನ ಪೀಳಿಗೆಯನ್ನ, ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನ, ಈ ಒಂದು ಪ್ರಯೋಜನಗಳನ್ನು ಪಡೆದುಕೊಂಡು ಅಭಿವೃದ್ಧಿಯ ಕಡೆಗೆ ಚಿಂತನೆ ಮಾಡಬೇಕು. ಮೂರನೇದಾಗಿ ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ. ಅಟಲ್ ಪಿಂಚಣಿ ಯೋಜನೆಯಲ್ಲಿ ಸಂಘಟಿತ ಸಂಘಟಿತ ಕಾರ್ಮಿಕರಿಗೆ ಎಲ್ಲ ವಿಧವಾದಂತಹ ಅವರ ನೌಕರಿಯಲ್ಲಿರುವಂತಹ ಅವರಿಗೆ ಪಿಂಚಣಿ ವ್ಯವಸ್ಥೆ ಇದೆ. ಆದ್ರೆ ಅಸಂಘಟಿತ ಕಾರ್ಯಕ್ರಮಗಳು ಪ್ರತಿಯೊಬ್ಬ ನಾಗರಿಕನಿಗೂ ಪೆನ್ಷನ್ ಬರಬೇಕು, ಪಿಂಚಣಿ ಬರಬೇಕು. ಆ ಪಿಂಚಣಿ ಪಡೆಯುವ ಒಂದು ಯೋಜನೆಯ ಅಟಲ್ ಪಿಂಚಣಿ ಯೋಜನೆ. ಇದರಲ್ಲಿ 18 ವರ್ಷದಿಂದ 40 ವರ್ಷದ ವಯಸ್ಸಿನ ನಾಗರಿಕರು ನೋಂದಾಯಿಸಿಕೊಂಡಲ್ಲಿ ಪ್ರತಿ ತಿಂಗಳು ಒಂದು ಅಂದಾಜಿನ ಪ್ರಕಾರ ಒಂದು 25 ವರ್ಷ ವಯಸ್ಸಿನ ವ್ಯಕ್ತಿ ಮಾಸಿಕ 250 ರೂಪಾಯಿ ಕಟ್ಟಿದ್ರೆ, ತಿಂಗಳಿಗೆ 250 ರೂಪಾಯಿ ಕಟ್ಟಿದ್ರೆ 60 ವರ್ಷದ ನಂತರ 5,000 ರೂಪಾಯಿ ಪಿಂಚಣಿ ಅವರಿಗೆ ದೊರಕುತ್ತದೆ. ಜೊತೆಗೆ ನಾವು ಪಿಂಚಣಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದರಲ್ಲಿ ಒಂದು ಕಾಂಪೋಸ್ಟ್ ಫಂಡ್ ಅಂತ ಇದೆ. 8,50,000 ರೂಪಾಯಿ ಸರ್ಕಾರದ ವತಿಯಿಂದ ಅವರ ನಾಮಿನಿಗೆ ವಾರಸದಾರರಿಗೆ ಸಿಗುತ್ತದೆ. ನಾವು ಪಿಂಚಣಿ ಬಗ್ಗೆ ಮಾತ್ರ ಯೋಚನೆ ಮಾಡಬಾರದು, ಕಾಂಪೋಸ್ಟ್ ಫಂಡ್ ಇದೆ, ಅದರಲ್ಲಿ 8,50,000 ರೂಪಾಯಿ ಕಾಂಪೋಸ್ಟ್ ಫಂಡ್ ಇದೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಪಿಂಚಣಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡು ತಮ್ಮ ಕುಟುಂಬದ ಭದ್ರತೆಯನ್ನ ಹೆಚ್ಚಿಸಬೇಕು, ಆ ಮೂಲಕ ದೇಶದ ಅಭಿವೃದ್ಧಿಯ ಕಡೆಗೆ ಹೋಗ್ಬೇಕು ಅನ್ನೋದೇ ಸರ್ಕಾರದ ಒಂದು ಆಶಯ ಆಗಿದೆ. ಕೆಲವು ಯೋಜನೆಗಳಿರ್ತದೆ ಬ್ಯಾಂಕಿನಲ್ಲಿ ಆಗಲಿ ಯಾವುದೇ ವಿಧವಾಗಿ, ನಮ್ಮ ವಿಜ್ಞಾನಿ ಅವರು ಹೇಳಿದಂಗೆ ಕೆಲವು ಮಾಹಿತಿಗಳು ಕೇವಲ ನೀವು ಒಂದು ಮಾಹಿತಿಯ ಒಂದು ಕೊರತೆಯಿಂದಾಗಿ ಜನರಿಗೆ ತಲುಪದೇ ಇರುವಂತಹ ಒಂದು ತುಂಬಾ ಇದಿರ್ತದೆ. ಮೊದಲನೇದಾಗಿ ನಮಗೆ ಮಾಹಿತಿ ಇಲ್ಲ, ಯಾವುದೇ ಒಂದು ಸ್ಕೀಮ್ನ ಬಗ್ಗೆ, ಯೋಜನೆಗಳ ಬಗ್ಗೆ ಮಾಹಿತಿ ನಾವು ಪಡ್ಕೋಬೇಕು. ಮೂಲತಃ 2015ರಲ್ಲಿ ಪ್ರತಿಯೊಬ್ಬ ನಾಗರಿಕನು ಬ್ಯಾಂಕಿನಲ್ಲಿ ಖಾತೆಯನ್ನು ಹೊಂದಬೇಕು, ಇದು ಒಂದು ನಮ್ಮ ಕೇಂದ್ರ ಸರ್ಕಾರದ ಆಶಯ ಆಯಿತು. ಈ ಆಶಯದ ಉದ್ದೇಶ ಇವತ್ತು ಈಡೇರ್ತಾ ಇದೆ. ಈಗ ಯಾವುದೇ ಒಂದು ಯೋಜನೆಯ ಕಾರ್ಯಕ್ರಮದ ಒಂದು ಯೋಜನೆಯ ಅದರ ಒಂದು ಯೋಜನೆಗಳು ರೂಪುಗೊಳ್ಬೇಕಾದ್ರೆ ಪ್ರತಿಯೊಂದು ಬ್ಯಾಂಕ್, ಪ್ರತಿಯೊಬ್ಬ ನಾಗರಿಕರು ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕು. ಖಾತೆಯನ್ನು ತೆರೆದಾಗ ಈಗ DBT ಅಂತ ಹೇಳಿ ನೇರವಾಗಿ ಎಲ್ಲಾ ಯೋಜನೆಗಳ ಸಹಾಯಧನ ಇರ್ಬೋದು, ಬೇರೆ ವಿಧವಾದಂತಹ ಯಾವುದೇ ಒಂದು ಹಣದ ವರ್ಗಾವಣೆ ನೇರವಾಗಿ ಸಾರ್ವಜನಿಕರ ಖಾತೆಗೆ ಜಮಾ ಆಗ್ತಾ ಇದೆ. ಮುಂಚಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು, ಸರ್ಕಾರದಿಂದ ಬಿಡುಗಡೆ ಆದಂತಹ 10 ರೂಪಾಯಿ ನಾಗರಿಕರಿಗೆ ತಲುಪುವಾಗ ಕೇವಲ 1 ರೂಪಾಯಿಯಾಗಿ ತಲುಪ್ತಾ ಇತ್ತು. ಇದನ್ನ ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ DBT ಅಂದ್ರೆ ಖಾತೆಗೆ ಜಮಾ ಮಾಡುವಂತಹ ಯೋಜನೆಯನ್ನು ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರೇ ಹಾಗೂ ನೆರೆದಿರ್ತಕ್ಕಂಥ ಗ್ರಾಮಸ್ಥರೇ, ಈ ದಿನ ಕೇಂದ್ರ ಸರ್ಕಾರದಿಂದ ಏನೇನೋ ಯೋಜನೆಗಳಿವೆ, ಆ ಯೋಜನೆಗಳನ್ನ ಎಲ್ಲ ಪ್ರಜೆಗಳು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಈ ಕಾರ್ಯಕ್ರಮನ ಬ್ಯಾಂಕ್ ವ್ಯವಸ್ಥಾಪಕರು ಆಯೋಜಿಸಿದ್ದಾರೆ. ಅವರ ಜೊತೆಗೆ ಒಡಗೂಡಿ ಕೃಷಿ ಇಲಾಖೆಯವರು ಹಾಗೂ ಆರೋಗ್ಯ ಇಲಾಖೆಯವರು ಹಾಗೂ ಗ್ಯಾಸ್ ಏಜೆನ್ಸಿಯವರು ಅವರು ಕೂಡ ಜೊತೆಗೆ ಆಗಮಿಸಿದ್ರೆ ಅವರೆಲ್ಲರಿಗೂ ನಾವು ಈ ಸಭೆಯಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ನಂತರ ಈ ದೇಶ ಸದೃಢವಾಗಿರ್ಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಯು ಆರ್ಥಿಕವಾಗಿ ಸದೃಢನಾಗಬೇಕು, ಪ್ರಬಲವಾಗಿರ್ಬೇಕು. ಪ್ರಬಲವಾಗಿದ್ದರೆ ಮಾತ್ರ ದೇಶವನ್ನ ಆರೋಗ್ಯವಾಗಿ ಆರ್ಥಿಕವಾಗಿ ವಿದ್ಯಾವಂತರವಾಗಿ ನಾವು ಯಾವಾಗ ನಾವು ಈ ದೇಶದಿಂದ ಮುಕ್ತವಾಗಿ ಹೊರಗಡೆ ಬರ್ತೀವಿ ಆವಾಗ ಮಾತ್ರ ನಾವು ಈ ದೇಶನ ಸದೃಢವಾಗಿ ನಾವು
ಮುಂದೆ ತಗೊಂಡು ಹೋಗ್ಬೋದು. ಯೋಜನೆಗಳೆಲ್ಲ ಬ್ಯಾಂಕ್ ಅಲ್ಲಿ ಗ್ರಾಹಕರು ಬರ್ತಾರಲ್ಲ, ಅದೆಲ್ಲ ನೀವು 2 ಲಕ್ಷ ಅವ್ರು ಆಕಸ್ಮಿಕವಾಗಿ ಮರಣ ಬಂದ್ರೆ ಅವ್ರಿಗೆ ಪರಿಹಾರ ಸಿಗೋದ್ರೆಲ್ಲ ಬ್ಯಾಂಕ್ ಅಲ್ಲಿ ಬಂದಾಗ ಅಲ್ಲಿ ಆ ನಿಮ್ಮ ಗ್ರಾಹಕರುಗಳಿಗೆ ಈ ತರ ನಿಮ್ಮ 20 ರೂಪಾಯಿ ಕಟ್ಟಿ ನೀವು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಇನ್ನೊಂದು ಮತ್ತು ಆಗಲಿ ಏನೋ ಒಂದು ಮರಣ ಬಂದಾಗ ನಿಮ್ಮ ಕುಟುಂಬಕ್ಕೆ ನೆರವಾಗ್ತದೆ ಅಂತ ಹೇಳಿ ಅಲ್ಲಿ ಅವ್ರು ಮಾರ್ಗದರ್ಶನ ಅವ್ರು ಏನು ಹೇಳೋದಿಲ್ಲ. ಅಲ್ಲ ದುಡ್ಡು ಕೊಟ್ಟಾಗ ಹೋದಾಗ ಆ ದುಡ್ಡಾಗಿ ಮುಸ್ಕಾರ ಅವ್ರಿಗೆ ನಮ್ಗೆ ಎದುರೆ ಹೇಳಿದ್ರೆ ಹಾಗಾಗಿ ಆಮೇಲೆ ಇಲ್ಲೂ ಕೂಡ ನಾವು ಯೋಜನೆಗಳನ್ನ ಇವರು ಬೆಲ್ಲ ಬಂದಿಡಿ ಅದೇ ಬಂದಿಲ್ಲದೆ ಇವ್ರು ತಿಳ್ಕೊಳ್ಳೋದು ಬರ್ಬೇಕು ಇಲ್ಲಿಗೆ. ಆದ್ರೂ ಇಲ್ಲಿ ನಾವು ಸ್ಥಳೀಯವಾಗಿ ಇಲ್ಲಿ ಕಮ್ಮಿನೇ ಚೆನ್ನಾಗಿ ಬಂದಿರೋದು ಎಲ್ಲ ಹೊರಗಡೆ ನಮ್ಮ ಸ್ಥಳೀಯವಾಗಿ ಅವ್ರ ಆಸಕ್ತಿ ಕಮ್ಮಿನೆ ಅದೆಲ್ಲ ನಾವ್ ಏನ್ ಹೇಳ್ತಾರೆ ನಾವು ಅಧಿಕಾರಿಗಳನ್ನ ತಿಳ್ಕೊಂಡು ನಾವು ಅದನ್ನ ಉಪಯೋಗಿಸಬೇಕು ಅನ್ನೋ ಭಾವನೆ ಜನಗಳಿಗೆ ಇರ್ಬೋದು. ಹಾಗಾಗಿ ಈಗ ಎಲ್ಲ ರಾಜ್ಯ ಸರ್ಕಾರದಿರ್ಬೇಕು ಕೇಂದ್ರ ಸರ್ಕಾರದಿರ್ಬೇಕು ಎಲ್ಲ ಯೋಜನೆಗಳನ್ನ ಉಪಯೋಗ ಪಡಿಸ್ಕೊಂಡು ಎಲ್ಲ ಸದೃಢವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳಿ ಕೇಳ್ಕತ್ತಾ ನಾನು ಮಾತಾಡಕ್ಕೆ ಅವಕಾಶ ಕೂಡ ಎಲ್ಲರೂ ಹೊಂದಿ ನಾನು ಆತ್ಮಿಸ್ತೇನೆ. ಜೈ ಜೈಕರ. ಈ ಒಂದು ಕಾರ್ಯಕ್ರಮದ ವಿವರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಬಗ್ಗೆ ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಬಗ್ಗೆ ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಮತ್ತೆ ಮುದ್ರಾ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಉಜ್ವಲ್ ಅನಿಲ ಯೋಜನೆ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆ ಈ ಒಂದು ಈ ಮೇಲ್ಕಂಡ ಯೋಜನೆಗಳ ಬಗ್ಗೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸವಿವರವಾಗಿ ತಿಳಿಸ್ಕೊಡ್ತಾರೆ. ಇದರ ಒಂದು ಸದುಪಯೋಗವನ್ನು ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಾರ್ವಜನಿಕರು ಉಪಯೋಗ ಪಡ್ಕೊಂಡು ತಮಗೆ ಹಾಗೂ ಇವರು ಫೋನ್ ನಂಬರ್ಗಳನ್ನು ಸಹ ಈ ಒಂದು ವೇದಿಕೆಯಲ್ಲಿ ಕೊಡ್ತಾರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೇನಾದರೂ ಅನುಮಾನ ಡೌಟ್ ಇತ್ತು ಅಂತಂದರೆ ನಮ್ಮ ಅವರು ಸಂಬಂಧಪಟ್ಟ ಬ್ಯಾಂಕ್ನವ್ರುಗಳು ಮತ್ತು ಯಾರ್ಯಾರು ಬಂದಿದ್ದಾರೆ ಸಿಬ್ಬಂದಿ ಅವರುಗಳಿಂದ ಫೋನ್ ನಂಬರ್ ಸಹ ಕೊಡ್ತಾರೆ. ಈ ಒಂದು ಈ ಒಂದು ಉಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಗ್ರಾಮಸ್ಥರಲ್ಲಿ ಎಲ್ರಿಗೂ ಸ್ವಾಗತ ಕೊಡ್ತಾ ಒಂದು ಮನವಿ ಮಾಡ್ತಾ ನನ್ನ 4 ಮಾತು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದ.